ಕಾಂಗ್ರೆಸ್ಗೆ ಬಹುದೊಡ್ಡ ಸವಾಲು ಈಗ ಮುಂದೆ ಬರ್ತಾ ಇದೆ ಕೂಡಿ ಕಳೆಯುವ ಲೆಕ್ಕಾಚಾರದಲ್ಲಿ ಏನು ಸವಾಲು ಬರ್ತಾ ಇದೆ ಈಗ ಕಾಂಗ್ರೆಸ್ಗೆ ಹೊಸ ಸವಾಲು ಅನ್ನುವಂಥದ್ದನ್ನ ನೋಡೋಣ ಕುಮಾರಸ್ವಾಮಿ ಕಾರ್ಯಕರ್ತರ ದಾಳ ಉರುಳಿಸಬಹುದು ಅಂದುಕೊಂಡಿದ್ದ ಕೈಗೆ ಈಗ ಶಾಕ್ ಒಕ್ಕಲಿಗ ವೋಟ್ ಬ್ಯಾಂಕ್ ದೇವೇಗೌಡರ ಟಫ್ ಕ್ಯಾಂಪೇನ್ ಶಪಥವೇ ಈಗ ಬಹುದೊಡ್ಡ ಸವಾಲಾಗಿದೆ ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದ ಸವಾಲು ಈಗ ಕೈ ಪಾಲಿಗಿದೆ ಸೊ ಅಂದುಕೊಂಡಿದ್ದೇನು ಕಾರ್ಯಕರ್ತರಿಗೆ ಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು ಅಲ್ಲಿ ಸೊ ಹಾಗಾಗಿ ಅಲ್ಲಿ ಕೊಟ್ಬಿಟ್ಟಿದ್ರೆ ಸುಲಭವಾಗಿ ಕೈ ತುತ್ತಾಗಬಹುದಾಗಿತ್ತು ಆದರೆ ಈಗ ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಒಂದಿಷ್ಟು ದೊಡ್ಡ ಸವಾಲಿದೆ ದೇವೇಗೌಡರ ಕ್ಯಾಂಪೇನನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಒಕ್ಕಲಿಗ ವೋಟ್ ಬ್ಯಾಂಕ್ ಇದೆ ಇವೆರಡೂ ಕೂಡ ಈಗ ಒಂದು ಬಹುದೊಡ್ಡ ಸವಾಲು ಈಗ ಕಾಂಗ್ರೆಸ್ ಪಾಳೆಯಕ್ಕಿದೆ ತನ್ನ ಬೇಸ್ ದೊಡ್ಡ ಮಟ್ಟದಲ್ಲಿ ಇಲ್ಲ ಆ ಬೇಸನ್ನು ಈಗ ಹೆಚ್ಚಿಗೆ ಮಾಡಿಕೊಳ್ಬೇಕು ಗೆಲುವನ್ನು ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು ಸವಾಲು ಕಾಂಗ್ರೆಸ್ ಮುಂದೆ ಇದೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಈಗ ಸುಕೇಶನ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಕೇಶ ಆರಂಭದಿಂದಲೂ ಕೂಡ ಈ ಪ್ರಶ್ನೆಗಳು ಕಾಂಗ್ರೆಸ್ಗೆ ಕಾಡ್ತಾನೆ ಇದ್ದಿದ್ದು ಕಾರಣ ಅವರ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ ಅಲ್ಲಿ ಡಿ ಕೆ ಸುರೇಶ್ ಅವರನ್ನೇ ಆಖಾಡಕ್ಕೆ ಕೇಳಿಸೋಣ ಅನ್ನುವಂತ ಚರ್ಚೆ ಇತ್ತು ಬಟ್ ಸಿ ಪಿ ಯೋಗೇಶ್ ಅವರು ಬಂದಾಗ ಅವರಿಗೆ ಕೊಡೋದು ಸೂಕ್ತ ಅಂತ ಕೊಟ್ಟಿದ್ದಾರೆ ಕಾರಣ ಅವರ ವೋಟ್ ಬ್ಯಾಂಕ್ ಇರೋದ್ರಿಂದ ಕಾಂಗ್ರೆಸ್ಗೆ ಈಗ ಯಾವ ಸವಾಲುಗಳು ಬರುತ್ತೆ ದೇವೇಗೌಡರು ಜೊತೆಗೆ ನಿಖಿಲ್ ಅವರು ಸ್ಪರ್ಧೆ ಮಾಡಿರೋದ್ರಿಂದ ಇವೆಲ್ಲವೂ ಕೂಡ ಇದರ ಹೊರತುಪಡಿಸಿ ಇನ್ನು ಬಹು ದೊಡ್ಡ ಕಾಂಗ್ರೆಸ್ ಅರುಣ್ ಒಂದು ಸ್ಪಷ್ಟ ಕಾಂಗ್ರೆಸ್ಗೆ ಅಲ್ಲಿ ಅಂತ ದೊಡ್ಡ ಮಟ್ಟಿಗೆ ಬೇಸ್ ಇಲ್ಲ ಅನ್ನುವಂಥದ್ದು ಸತ್ಯ ಈಗ ಯೋಗೇಶ್ವರ ಅವರ ಫೇಸ್ ಮೇರೆಗೆ ಕೂಡ ಅದು ಮುಂದುವರಿಬೇಕಾಗುತ್ತೆ ಯಾಕಂದ್ರೆ ಯೋಗೇಶ್ ಅವರಿಗೆ ತಮ್ಮದೇ ಆದ ವೋಟ್ ಬ್ಯಾಂಕ್ ಇದೆ ಹಿಡಿತ ಇದೆ ಅವ್ರದೇ ಆದ ಇಮೇಜ್ ಇಟ್ಕೊಂಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದಂತಾಗುತ್ತೆ ಸರ್ಕಾರ ಇದೆ ಅನ್ನುವಂತ ವಿಚಾರವೂ ಸೇರಿದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತವರು ಜಿಲ್ಲೆ ಕಳೆದ ಕೆಲವು ತಿಂಗಳಿಂದ ಅವರ ನಿರಂತರವಾಗಿ ಅಲ್ಲಿ ಮಾಡಿರುವಂತಹ ಜನಸಂಪರ್ಕ ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಒಗ್ಗೂಡಿಸಿಕೊಂಡು ನಾವು ಒಂದು ಶಕ್ತಿಯಾಗಿದ್ದೀವಿ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಆಗಿರುತ್ತೆ ಆದ್ರೆ ಜೆಡಿಎಸ್ ಪಾಲಿಗಳು ಆದರೆ ಜೆಡಿಎಸ್ ದೊಡ್ಡ ಮಟ್ಟಗಿನ ಬೇಸಿರುವಂತಹ ಕ್ಷೇತ್ರ ಕೂಡ ಹೌದು ಕಾರ್ಯಕರ್ತರ ದೊಡ್ಡ ಪಡೆಯಲ್ಲಿದೆ ಜೊತೆಗೆ ವಿವರ ನಿರೀಕ್ಷೆ ಮಾಡಿದಂತದ್ದು ಯೋಗೇಶ್ವರ್ ಯಾವಾಗ ಆಪರೇಷನ್ ಹಸ್ತಕ್ಕೆ ಒಳಗಾದ್ರು ಅದಾಗ್ತಾ ಇದ್ದಂತೆ ಇಡೀ ಮೈತ್ರಿಕೂಟ ಸ್ವಲ್ಪ ಬೆದರದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಹಜವಾಗಿ ಜೈಮುತ್ತು ಅಥವಾ ಬೇರೆಯಾದರೂ ಕಾರ್ಯಕರ್ತರಿಗೆ ಕೊಡಬಹುದು ಟಿಕೆಟ್ ಅನ್ನುವಂಥದ್ದು ಕಾಂಗ್ರೆಸ್ ಪಾಳೆಯದ ನಿರೀಕ್ಷೆ ಇತ್ತು ಯಾಕಂದ್ರೆ ಪ್ರಬಲವಾದ ಅಭ್ಯರ್ಥಿ ಅವರು ಬಳಿ ಉಳಿದಿಲ್ಲ ಅನ್ನುವಂತ ಕಾರಣಕ್ಕೆ ಆದರೆ ಈಗ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದ ಚೆಕ್ ಮೆಟ್ ಇರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸಹಜವಾಗಿ ಕಾರ್ಯಕರ್ತರು ಕೂಡ ಮತ್ತಷ್ಟು ಜೋಶಲ್ಲಿ ಕೆಲಸ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಜೊತೆಗೆ ಒಕ್ಕಲಿಗ ಸಮುದಾಯದ ಹೆಚ್ಚಿನ ಪ್ರಮಾಣದಿಂದ ಒಕ್ಕಲಿಗ ಫ್ಯಾಕ್ಟರಿ ಹೇಗೆ ವರ್ಕೌಟ್ ಮಾಡ್ತಿರೋದು ಎಲ್ಲದಕ್ಕಿಂತ ವಿಶೇಷವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಅಲ್ಲೇ ಒಂದು ಟಫ್ ಕ್ಯಾಂಪೇನ್ ಗೆ ಮುಂದಾಗಿದೆ ಅನ್ನುವಂಥದ್ದು ಅಂದ್ರೆ ಅಲ್ಲೇ ಇದ್ದು ಸಾಕಷ್ಟು ಪ್ರಚಾರವನ್ನು ನಡೆಸಬೇಕು ಅನ್ನೋದು ತೀರ್ಮಾನಕ್ಕೆ ಬಂದಿದ್ದರೆ ಮೊಮ್ಮಗನ ಪರವಾಗಿ ಅನ್ನುವಂಥದ್ದು ಪಕ್ಷವನ್ನು ಡೂ ಆರ್ ಡೈ ಅನ್ನುವಂಥ ಸಿಚುವೇಷನ್ ನಾನೇ ಮುಂದೆಸ್ತೀನಿ ಅನ್ನುವಂಥ ರೀತಿಯಲ್ಲಿ ಅವರು ಶಪಥ ಕೈದಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಇವು ಕಾಂಗ್ರೆಸ್ ಪಾಲಿಗೆ ದೊಡ್ಡ ಮಟ್ಟಗಿನ ಸವಾಲಿಗೆ ಸದ್ಯಕ್ಕೆ ಯಾವುದೋ ಕಾರ್ಯಕರ್ತರು ಬಂದಿದ್ದರೆ ಬೇರೆ ತರ ನೋಡ್ಬೋಯಿತು ಆದರೆ ಈಗ ನಿಖಿಲ್ ಅವರು ಸ್ಪರ್ಧೆ ಮಾಡೋದು ದೇವೇಗೌಡರು ವೈಯಕ್ತಿಕವಾಗಿ ಪ್ರಚಾರಕ್ಕೆ ಬರುವಂತದ್ದು ಜೆಡಿಎಸ್ ನ ಬೇಸು ಎಲ್ಲವೂ ಲೆಕ್ಕ ಹಾಕಿದಾಗ ಕಾಂಗ್ರೆಸ್ ನಿಜಕ್ಕೂ ಟಫ್ ಎಲೆಕ್ಷನ್ ನ ಫೇಸ್ ಮಾಡಬೇಕಾಗಬಹುದು ಅನ್ನುವಂಥ ಇದೆ ಮತ್ತು ಅದಕ್ಕೆ ತಕ್ಕಂತ ಪೂರಕವಾದಂತ ಕೂಡ ಕೈಪಡೆ ಮುಂದಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಅರುಣ್ ಓಕೆ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು